ದೈನಂದಿನ ಸುದ್ದಿಗಳು ಹಾಗೂ ಮಾಹಿತಿಯನ್ನು ಪಡೆಯಲು ನಮ್ಮ ಶಿಡ್ಲಘಟ್ಟ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿರಂತರವಾಗಿ ಅಪ್ಡೇಟ್ಗಳನ್ನು ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಎಲ್ಲ ನಡುಗೋಗ್ಬಿಟ್ಟಿದ್ದೀವಿ, ಸುಮ್ಮನೆ ಇದ್ದೀವಿ ಅಷ್ಟೇ, ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ. ಈಗ ಶಾಸಕ ಮುನ್ನೆಪ್ಪಣ್ಣವರು, ಗೋವಿಂದ ಗೌಡರು, ಆ ಉಪಾಧ್ಯಕ್ಷರು ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಎಷ್ಟು ಕೊಡ್ತೀವಮ್ಮ, ಇದು ನನ್ನ ಕಮಿಟ್ಮೆಂಟ್. ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ಕಾಯಕ ಯೋಜನೆ ಇಂಟ್ರೋಸ್ ಮಾಡ್ತಾ ಇದ್ದೀವಿ. ದುಡಿಯುವಂತ ಕೈಗಳಿಗೆ ನಾನೇನು ಸಾಹೇಬರು ಕೇಳಿದ್ದೀನಿ, ಏನೋ ದೇವರ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿದ್ರ ಮೇಲೆ ಕಾಯಕ ಯೋಜನೆ ಇಂಟ್ರೋಸ್ ಮಾಡಿಸಿ ಪ್ರತಿ ನನ್ನ ತಾಯಂದ್ರಿಗೂ 1,00,000 ರೂಪಾಯಿ ದುಡ್ಡು ಅವ್ರ ಅಕೌಂಟ್ಗೆ ಹಾಕಿ ಆ ಕುಟುಂಬ ಅವ್ರು. ಮೊದಲು ಬಹಳ 2 ವರ್ಷ ಕಾಲ ಎಲ್ಲ ಮಹಿಳೆಯರಿಗೆ, ಗಂಡಸರಿಗೆ, ಎಲ್ರಿಗೂ ಕೊಟ್ರು. ಈಗ ಪ್ರತ್ಯೇಕವಾಗಿ ನಮ್ಮ ಮಹಿಳೆಯರಿಗೆ ಕೊಡೋದ್ರ ಮುಖಾಂತರ ಆ ಮಹಿಳೆಯರ ಸಬಲತೆ ಇನ್ನೂ ಹೆಚ್ಚಿಸ್ಬೇಕು, ಅದ್ರ ಮುಖಾಂತರ ಅವ್ರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಆ ಕೊಡೋದ್ರ ಮುಖಾಂತರ ಅವರು ಆರ್ಥಿಕ ಶಕ್ತಿಯನ್ನು ಪಡೆದು ಜೀವನ ಮಾಡ್ತಕ್ಕಂಥ ತನ್ನ ಸ್ವಂತ ಕಾಲ ಮೇಲೆ ತಾನು ನಿಂತು ಜೀವನ ಮಾಡ್ತಕ್ಕಂಥ ಶಕ್ತಿಯನ್ನು ಅವ್ರು ಪಡ್ಕೊಳ್ಬೇಕು ಅಂತೇಳಿ ಈ ಥರ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳು ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮದ ಒಳಗುಟ್ಟು ಅಥವಾ ಈ ಕಾರ್ಯಕ್ರಮದ ಪ್ರಯೋಜನ ಅವ್ರದ್ದೇ ಆದಂಥ ಮಾತುಗಳೆಲ್ಲ ಅವರು ಭಾಳ ಚೆನ್ನಾಗಿ ವ್ಯಂಗ್ಯವಾಗಲ್ಲ ಸತ್ಯವಾಗಿ ಅವರು ಹೇಳ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದು ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಹೆಣ್ಮಕ್ಳು ಸ್ತ್ರೀಶಕ್ತಿ. ಎಸ್ ಎಂ ಕೃಷ್ಣವರೇ ಇದ್ದಂಥ ಸಂದರ್ಭದಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದೆ ಅವ್ರ ಜೊತೆಯಲ್ಲಿ. ಅವ್ರು ಹೇಳೋರು, ನೋಡಪ್ಪ ನೀವು ಯಾರಿಗೇನು ಮಾಡ್ತೀರೋ ಈ ಸ್ತ್ರೀಶಕ್ತಿ ಕಾರ್ಯಕ್ರಮ ಮೋಟಮ್ದವ್ರನ್ನ 227 ಕ್ಷೇತ್ರಗಳಿಗೂ ಒಂದು ಸಾರಿ ಕರ್ಕೊಂಡು ಹೋಗ್ಬೇಕು. ಮೋಟಮ್ದವರು ಭಾಳ ಪ್ರಾಮಾಣಿಕಸ್ತರು, ಅರ್ಜುನರ ಮಗಳು. ಆ ಹೆಮ್ಮನ್ನ ಏನಾದರೂ ಮಾಡಿ ಕರ್ಕೊಂಡು ಹೋದರೆ ಅಲ್ಲಿ ಹಾಡು ಹೇಳಿರ್ತಾರೆ, ಅವರು ಸತ್ಯ ಹೇಳ್ತಾರೆ. ವಾಸ್ತವಾಗಿ ಈ ಹೆಣ್ಮಕ್ಳಿಗೆ ಏನೇನು ಕಷ್ಟಗಳಿದೆ ಆ ಕಷ್ಟಗಳನ್ನ ಯಾವಾಗಲಿಗೆ ವೆಹಿಕಲ್ ಬರ್ತದೆ? ನೀವು ನಮ್ಮ ಮ್ಯಾನೇಜರ್ ಫೋನ್ ಮಾಡಿ, ಇಲ್ಲ ಸರ್ ನಾವು ದುಡ್ಡು ಡ್ರಾ ಮಾಡ್ಬೇಕಂದ್ರೆ ಎಲ್ಲಿ ಬರ್ತದಮ್ಮ? ನಿಮ್ಗೆ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟು ದುಡ್ಡು ಡ್ರಾ ಮಾಡ್ಕೊಳ್ಳೋ ವ್ಯವಸ್ಥೆ ಇರ್ತದೆ. ಆಮೇಲೆ ಅಲ್ಲೇ ರಸೀದಿನೂ ಸಿಗ್ತದೆ. ಎಲ್ಲಿ ಏನು ಸಿಗ್ತದಮ್ಮ? ನಿಮ್ಗೆ ಏನು ಸ್ಯಾಂಕ್ಷನ್ ಆಗಿದೆ ಅಮೌಂಟಲ್ಲಿ ನೀವು ಎಷ್ಟು ಡ್ರಾ ಮಾಡಿದ್ಯೋ ಅಷ್ಟು ದುಡ್ಡು, ಮಿಕ್ಕಿದ ದುಡ್ಡು ರಸೀದಿ ಸಿಗ್ತದೆ. ಎ ಟಿ ಎಮ್ ಬೇರೆ ಕಡೆ ಹೋದ್ರೆ ಅರ್ಥ ಮಾಡ್ಕೊಳ್ಳಮ್ಮ, ನಿಮ್ಮ ದುಡ್ಡು ಬ್ಯಾಂಕಲ್ಲಿ ಸೇಫ್ ಆಗಿರ್ತದೆ. ನಾವು ಕೊಡುವಂಥ ದುಡ್ಡಿಗೆ ಬಡ್ಡಿ ಇಲ್ಲ. ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ರೆ ಏನು ಕೊಡ್ತೀವಿ ನಾವು? ಬಡ್ಡಿ ಕೊಡ್ತೀವಿ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಕಾರ್ಯಕ್ರಮ ನಾನು ಭಾಳ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಾಯಂದ್ರ ದುಡ್ಡು ಭದ್ರವಾಗಿರ್ಬೇಕು. ಹೆಣ್ಣುಮಗಳು ದುಡಿಮೆ ಕಷ್ಟ ನಮಗೆಲ್ಲ ಗೊತ್ತಿದೆ. 100-100 ರೂಪಾಯಿಗೂ ಹೆಣ್ಣುಮಕ್ಳು ಇಷ್ಟ ಅಂದ್ರೆ ಅಲ್ದಾಡ್ತಾರೆ ಅಂತ ಗೊತ್ತಿದೆ. ಯಾಕಂದರೆ ಇಡೀ ಕುಟುಂಬ ಹೆಣ್ಣುಮಕ್ಕಳ ವ್ಯವಸ್ಥೆ ಮೇಲೆ ನಿಂತಿರ್ತದೆ. ಒಂದು ತಾಯಿ ಮಕ್ಕಳಿರ್ಬೋದು, ಮರಿ ಇರ್ಬೋದು, ಇಡೀ ಕುಟುಂಬ ಮರಿ ಅಂದರೆ ಮೊಮ್ಮಕ್ಕಳು ಎಲ್ಲ ನೋಡೋಂಥ, ಏನಾದರೂ ಆ ಮನೆಗೆ ಆತಂಕ ಇದ್ದರೆ ತಾಯಿಗೆ, ತಂದೆಗೆ ಇಲ್ಲ ಅನ್ನೋಂಥದ್ದಲ್ಲ, ತಾಯಿಗಿರೋಂಥ ಎತ್ತು ಕರುಳು ಕಮಿಟ್ಮೆಂಟ್ ಇನ್ಯಾರಿಗಿರಲ್ಲ. ಮಗನೋ ಮಗಳು ಇನ್ನೊಂದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವತ್ತು ಊಟ ಇಲ್ಲ ಅಂದರೆ ಅನುಭವಿಸುವಂಥ ಇವತ್ತನೇ ನನ್ನ ತಾಯಿನೇ. ಇದನ್ನ ಇಲ್ಲಮ್ಮ, ಅದಕ್ಕೆ ವೀಮನೇಪ್ಪಣ್ಣವ್ರ ಸಂಕಲ್ಪ ಏನಂದರೆ ಇವತ್ತು ಸರ್ಕಾರ ಯೋಜನೆಗಳು ಏನೂ ಜನಗಳಿಗೆ ತಪ್ಪಿಸೋಕ್ಕಾಗಲ್ಲ. ಇವತ್ತೊಂದು ಬ್ಯಾಂಕ್ ಮುಖೇನ ಕಟ್ಟ ಕಡೆ ಹೆಣ್ಣುಮಕ್ಕಳಿಗೂ ಜಾತಿ ಇಲ್ಲದೆ ಆಧಾರದಲ್ಲಿ ಪ್ರತಿ ಹೆಣ್ಣುಮಕ್ಕಳಿಗೆ 1,00,000 ಕೊಡ್ಬೇಕು. ಎಷ್ಟೆಷ್ಟು ಕೊಡ್ಬೇಕು ಅರ್ಥ ಮಾಡ್ಕೊಡ್ರಮ್ಮ. ನಾನೇ ಮಾತಾಡ್ತೀನಿ, ಯಜಮಾನ್ ಬಗ್ಗೆ ಮಾತಾಡ್ಬೇಕು ನೀವು. ಈ ಸಮಾರಂಭದ ಉದ್ಘಾಟಕರು ಮೋ ಅಕ್ಕ ಅಮೃತ.